ಆರ್ಬಿಐ ಆದೇಶದಿಂದ ಕಂಗೆಟ್ಟಿದ್ದ ಕೋಆಪರೇಟಿವ್ ಸೊಸೈಟಿಗಳಿಗೆ ಕಾನೂನು ಸಚಿವ ಡಾಕ್ಟರ್ ವೀರಪ್ಪ ಮೊಯ್ಲಿ ಹೊಸ ಭರವಸೆ ದೊರೆಯುವಂತೆ ಮಾಡಿದ್ದಾರೆ. ಕೋಆಪರೇಟಿವ್ ಸೊಸೈಟಿಗಳು ಹಾಗೂ ಸೌಹಾರ್ದ ಸಂಘಗಳು ಹೊರಭಾಗದ ಚೆಕ್ಕು ಡಿಡಿಗಳನ್ನು ಸಂಗ್ರಹಿಸುವ ಅಧಿಕಾರವನ್ನು ಆರ್ಬಿಐ ಮೊಟಕುಗೊಳಿಸಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹರಡಿದ್ದ 2000 ಮಿಕ್ಕಿ ಕೋಆಪರೇಟಿವ್ ಸೊಸೈಟಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದವು. ಗ್ರಾಮೀಣ ಪ್ರದೇಶದ ಜೀವನಾಡಿಯಾಗಿದ್ದ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಖಾತೆ ಹೊಂದಿದ್ದ ಬಡಪಾಯಿ ಗ್ರಾಹಕರು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ನೇತಾಡುವ ಸ್ಥಿತಿ ತಲುಪಿತ್ತು. ಆರ್ಬಿಐ ಈ ಆದೇಶಕ್ಕೆ ವಿರುದ್ಧವಾಗಿ ಕೋರ್ಟು ಮೆಟ್ಟಲೇರಿದ್ದರೂ ಪ್ರಯೋಜನ ಕಾಣದೆ ಕೊನೆಗೆ ಸೊಸೈಟಿಗಳ ಒಕ್ಕೂಟದ ಪದಾಧಿಕಾರಿಗಳು ಕೇಂದ್ರ ಕಾನೂನು ಸಚಿವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರನ್ನು ಭೇಟಿ ಮಾಡಿ ಸಮಸ್ಯೆಯನ್ನು ಅರ್ಥೈಸಿದ ಹಿನ್ನೆಲೆಯಲ್ಲಿ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಆರ್ಬಿಐ ಅಧಿಕಾರಿಗಳ ಜೊತೆಗೆ ಸಭೆ ನಡೆದಿದ್ದು ಇದೀಗ 50,000 ಚೆಕ್ಗಳನ್ನು ಸಂಗ್ರಹಣೆ ಮಾಡಲು ಅಧಿಕಾರದ ಆದೇಶ ಸೊಸೈಟಿಯನ್ನು ಸೇರಿದ್ದು ಸೊಸೈಟಿಗಳ ಮೀಸೆಯಡಿಯಲ್ಲಿ ನಗು ಮೂಡಿದೆ. 50,000 ಮೇಲ್ಪಟ್ಟ ಚೆಕ್ಗಳನ್ನು ಸ್ವೀಕರಿಸಲು ಕೆಲವು ಷರತ್ತುಗಳನ್ನು ವಿಧಿಸಿದೆ. ಆರ್ಬಿಐ ಆದೇಶದಿಂದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ 1,000 ಅಕೌಂಟ್ಗಳು ತೆರೆದಿತ್ತು. ಇದೀಗ ಈ ಆದೇಶದಿಂದಾಗಿ ಸಹಕಾರಿ ಸೊಸೈಟಿಗಳು ಸಿಹಿ ಹಂಚುವಂತಾಗಿದೆ. ಫ್ರೆಂಡ್ಸ್, ಮಡಂತ್ಯಾರು ಆಶಯದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ತೃತೀಯ ವರ್ಷದ ಪುರುಷರ ಮುಕ್ತ ಕೆಸರು ಗದ್ದೆ ಹಗ್ಗ ಜಗ್ಗಾಟ ಸೋಮವಾರ ನಡೆಯಿತು. ತಾಯಿ ಭುವನೇಶ್ವರಿಯ ಕನ್ನಡ ಮಣ್ಣಿಗೂ ಮಡಂತ್ಯಾರಿನ ಕೆಸರು ಗದ್ದೆಗೂ ಅವಿನಾಭಾವ ಸಂಬಂಧ. ಕಳೆದ 3 ಕನ್ನಡ ರಾಜ್ಯೋತ್ಸವದ ದಿನ ಇಲ್ಲಿ ಮಣ್ಣಿನ ಮಕ್ಕಳ ಉತ್ಸಾಹದ ಚಿಲುಮೆ ಕಾರಂಜಿಯಂತೆ ಉಕ್ಕುತ್ತದೆ. ಜಾತಿ ಮತ ಧರ್ಮದ ಭೇದ ಮರೆತು ಇಲ್ಲಿ ಕ್ರೀಡಾರ್ಥಿಗಳು ಮಡ್ ಥೆರಪಿಯಂತೆ ಮಣ್ಣಿನ ಆಟದಲ್ಲಿ ಕೆಸರ ಓಟದಲ್ಲಿ ಸಂತೃಪ್ತಿ ಕಾಣುತ್ತಾರೆ. ಬೆಳಗಿನಿಂದ ಸಂಜೆಯವರೆಗೂ ಕೆಸರಿನಲ್ಲಿ ನಡೆಯುವ ಹಗ್ಗ ಜಗ್ಗಾಟ ಕಂಡು ಕ್ರೀಡಾರ್ಥಿಗಳು ಬಿಡಿ ನೋಡಲು ಬಂದಿರುವ 1,000 ಕ್ರೀಡಾಭಿಮಾನಿಗಳು ಕೂಡ ಕೆಸರೆರೆಚುವ ಬುದ್ಧಿ ಬಿಟ್ಟು ಶಾಂತಿ ಪ್ರೀತಿ ಸೌಹಾರ್ದದ ಕಲ್ಪನೆಯಲ್ಲಿ ತೀಲಿ ಹೋಗುತ್ತಾರೆ. ಊರ ಪರವೂರುಗಳ ತಂಡಗಳು ಇಲ್ಲಿ ಪಾಲ್ಗೊಂಡು ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಒಂದೇ ಒಂದು ಎಂಬ ಕ್ರೀಡಾ ಸೌಹಾರ್ದತೆಯನ್ನು ಸಾರುತ್ತದೆ. ಈ ಪಂದ್ಯಾಟದ ಹಿಂದಿರುವ ಉದ್ದೇಶದ ಬಗ್ಗೆ ಸಂಘದ ಅಧ್ಯಕ್ಷರು ಹೀಗೆನ್ನುತ್ತಾರೆ. ಪ್ರತಿ ವರ್ಷ ಜಾತಿ ನಿಂತ ಪ್ರಶ್ನೆ ಕೆಲವು ಘಟನೆ ನಡೆದೊಂದಿತ್ತು. ನಮ್ಮ ಮನಂತಿರ್ವಿ ಫ್ರೆಂಡ್ಸ್ ಒರಿಯಕೋರಿ ತೂನಾಗ ಬೇಜಾರ ಹೊಂದಿತ್ತೇನೆ. ಅವ್ರಿ ಕ್ರಿಶ್ಚಿಯನ್ ಹಂಚಿ ತೂಗಿನಿ, ಮುಸ್ಲಿಮ್ಸ್ ಹಂಚಿ ತೂಗಿನಿ, ಹಿಂದೂ ಬರ ಈ ನಮ್ಮನೆ ತೂಗೊಂದಿತ್ತೇನೆ. ಆತನ ಒಂದಿದ್ದೇನೆ ಎಂಕಲು ಒಂಜಿ ಬಲ್ಲ ಎಂಕಲು ಭಾರಿ ಒಂಜಿ ಪ್ರತಿ ಊರುಗಳ ಬಲ್ಲ ವೈಪರ್ಯ ಹೊಂದಿತ್ತ ಮಡಂತಿರ್ದ ಪರವಾಗಿ ಫ್ರೆಂಡ್ಸ್ ಮಡಂತಿರನ್ನು ಅಂಚಿನ ಒಂಜಿ ದಿನ ಪಾತ್ರೆ ಎಂಗಲು ಫ್ರೆಂಡ್ಸ್ದ ಬುದ ಮಾತ ಇವ್ನಿ ಬಲ್ಲ ಇಪ್ಪಿನ ಕಾರ್ಯಕ್ರಮ ಮಾಡಪ್ಪಾಗ ಅಂಚ ಅವು ಒಂಜಿ 4 ಬೋದು 10 ಕಟ್ಟಾಗ ದೊಡ್ಡ ಕಾರ್ಯಕ್ರಮ ಫ್ರೆಂಡ್ಸ್ದ ಬಂದ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಪ್ರತಿ ಜಾತಿಗಳೆಲ್ಲ ಒಟ್ಟಿಗೆ ಒಂದು ವರ್ಷದ ಒಂದು ಒಟ್ಟಿಗೆ ಕೂಡಿಸೋಣ ಒಂದು ಭಾರಿ ಅಡ್ಡೆ ಕಾರ್ಯಕ್ರಮ ಅಂದ್ರೆ ಮಾತ್ರ ಎಲ್ಲ ಅಭಿಪ್ರಾಯ ಬರ್ತದೆ. ಅಂತ ಇತ್ತೀಚೆ ಮಲ್ತಂದಲ್ಲ ಬಂಡ ಎಂಗಲು ಈಗ 3 ಈ ಸತಿ ಅಧ್ಯಕ್ಷ ಅದು ನಾನು ಪುರುಷೋತ್ತಮ ಸಿದ್ಧಿ ಅದು ಇಲ್ಲೇ ಅಂಚ ಈ 3 ಎಂಕೆಲ್ಲ ವಿಜೃಂಭಣೆ ಈತ ನಡೆದು ಬರ್ತೇನೆ. ಈ 3 ಬಕ್ಕ ಈ ಮೊಡಂತೆರಡು ಓವೇ ಜಾತಿ ನೀತಿ ಬಂಪಿನ ಒಂದು ಭೇದ ಮರೆತದೆ ಜನಕ್ಕುಲ್ಲ ಎಂಕಲಿ ಮಸ್ತ್ ಸಾಕಾರ ಕೊರಬೇಕು. ಒಟ್ಟಾರೆ ಕಳೆದ 3 ನಡೆಯುತ್ತಿರುವ ಮಡಂತ್ಯಾರಿನ ಕೆಸರು ಗದ್ದೆ ಸ್ಪರ್ಧೆಗಳು ಬರುವ ವರ್ಷದ ನವೆಂಬರ್ ತನಕವೂ ಜನಮನದಲ್ಲಿ ಅಚ್ಚಳಿಯದೆ ಉಳಿಯುವಂತಾಗುತ್ತದೆ. ಹಲೋ, ಸುವರ್ಣದುರ್ಡು ಭಾರಿ ಪರ ಪಿಲಿಕುಲ್ ಮಾತು ಉಳ್ಳಾಗೆ ಒಂದು ಕಾರಣ ಭಾರಿ ಪುದರ್ ಬಡೇನ ಊರು ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೆಟ್ಟು ಕರಕಲಾದ ಗುರುಪುರ ಮಂಗಳೂರು ರಸ್ತೆ ಇಲಾಖೆಯ ವಿರುದ್ಧ ಕೆಂಡಾಮಂಡಲವಾದ ಜನತೆ, ಸ್ವಾಮೀಜಿಗಳ ನೇತೃತ್ವದಲ್ಲಿ ರಸ್ತೆ ತಡೆ ಬೃಹತ್ ಪ್ರತಿಭಟನೆ. ಲಾಡ್ಜ್ನಲ್ಲಿ ಯಕ್ಷಗಾನ ಕಲಾವಿದನ ಹತ್ಯೆ, ನಗರದ ಮುಖ್ಯ ಪೇಟೆಯಲ್ಲೇ ನಡೆದ ಕೊಲೆ, ಇನ್ನೂ ತಿಳಿಯುತ್ತಿಲ್ಲ ಕೊಲೆಗಾರರ ರಹಸ್ಯ.
ಹೈಟೆಕ್ ಜುಗಾರಿ ಕೇಂದ್ರಕ್ಕೆ ದಿಢೀರ್ ದಾಳಿ, 25 ಮಂದಿ ಜುಗಾರಿಕೋರರ ಸೆರೆ, ನಾಟಕ ಕಲಾವಿದ ಸಹಿತ 10 ಮಂದಿ ಪರಾರಿ, ಮಲ್ಕಿಯಲ್ಲಿ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ. ಇಲ್ಲಿಗೆ ಇಂದಿನ ನಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.